ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮದೇನಲ್ಲಿ ನೋಡಿರೋ ಥರ, ಸೊ ಕೆ ಟಿ ಎಮ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ ಕೆ ಟಿ ಎಮ್ ಆರ್ ಸಿ ಫ್ಯಾನ್ಸ್ಗೆ. ಸೊ ಅದರಲ್ಲೂ ಸೊ ನಾನು ಇವತ್ತಿದ್ದೀನಿ. ಫಸ್ಟ್ನೇದಾಗಿ ವೈಟ್ ಫೀಲ್ಡ್ ಶೋರೂಮಲ್ಲಿ ಎಲ್ಲ ಗಾಡಿಗಳನ್ನೂ ಆಲ್ರೆಡಿ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಸೊ ನಿಮಗೆ ಯಾವ್ದಾರು ಬೇಕು ಅಂದರೆ ಬಂದು ಟೆಸ್ಟ್ ರೈಡ್ ಮಾಡಿಬಿಟ್ಟು ನಿಮ್ಮ ಡ್ರೀಮ್ ಬೈಕ್ನ ಚೂಸ್ ಮಾಡ್ಕೊಳ್ಳಿ. ಸೊ ಕಂಟೆಂಟ್ ವಿಷಯಕ್ಕೆ ಬಂದ್ಬಿಡೋಣ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಬಂದುಬಿಟ್ಟು ಆರ್ ಸಿ 200ನ ನ್ಯೂ ಕಲರ್ ಬಂದುಬಿಟ್ಟು. ನೀವು ನೋಡ್ತಿರ್ಬೋದು ಇದೆ ನ್ಯೂ ಕಲರ್ ಅಂತ ಹೇಳ್ಬಿಟ್ಟು ಹಳೆ ಕಲರೇ ತೋರಿಸ್ತಿದ್ದೀನಿ ಅಂತ. ಇದು ಬಂದುಬಿಟ್ಟು ಡಾರ್ಕ್ ಗ್ಯಾಲ್ವೆನೋ ಕಲರು. ಸೊ ಆರ್ ಸಿ 200ದು ಫುಲ್ಲು ಡಿಸೈನ್ ಚೇಂಜ್ ಆದಮೇಲೆ ಫುಲ್ಲು ಆರೆಂಜ್ ಬ್ಲ್ಯಾಕಲ್ಲಿ ಮಾಡಿದ ಕಾಂಬಿನೇಷನಲ್ಲಿ ಇದೊಂದಿತ್ತು. ಅದಾದಮೇಲೆ ಸಿಲ್ವರ್ ಮೆಟಾಲಿಕ್ ಅಂತ ಒಂದು ಕಲರ್ ಇತ್ತು. ಅದಾದಮೇಲೆ ಒಂದು ಜಿ ಪಿ ಎಡಿಷನ್ ಇತ್ತು. ಜಿ ಪಿ ಎಡಿಷನ್ನು ಆಲ್ರೆಡಿ ಸೇಲ್ ಆಗಿಬಿಟ್ಟಿದ್ದೇವೆ ಅನಿಸುತ್ತೆ. ನಿಮ್ಗೆ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಡಿಸ್ಪ್ಲೇಗೆ ಇಲ್ಲ ಇವಾಗ ಸದ್ಯಕ್ಕೆ ತೋರಿಸೋದಕ್ಕೆ. ಸೊ ಮೈನ್ ವಿಷಯ ಬಂದ್ಬಿಟ್ಟು ದ ನ್ಯೂ ಆರ್ ಸಿ 200 ಇದೆ ನೋಡ್ರಪ್ಪ, ಕ್ರೇಜಿಯಾಗಿ ಕಾಣಿಸ್ತಿದೆ ಮಾತ್ರ ಸೈಡ್ ಲುಕ್ಕಿಂದ. ದ ಸಿಗ್ನೇಚರ್ ಕೆ ಟಿ ಎಮ್ ಸ್ಟೈಲು, ಈ ಬ್ಲ್ಯಾಕ್ ಮತ್ತು ಆರೆಂಜ್ ಇದೆಯಲ್ಲ, ಇದು ಬಂದುಬಿಟ್ಟು ಸಿಗ್ನೇಚರ್ ಕೆ ಟಿ ಎಮ್ ಸ್ಟೈಲು. ನನಗಂತೂ ಹೆವಿ ಇಷ್ಟ ಆಗೋಯ್ತು ಗುರು. ಈ ಹೊಸದಾಗಿ ಬಿ ಎಸ್ 6 ಅಪ್ಡೇಟ್ ಆದಮೇಲೆ ಆರ್ ಸಿಯಲ್ಲೇ ಸಖತ್ತಾಗಿ ಬಿಟ್ಟಿರೋ ಕಲರ್ ಅಂದರೆ ಇದೇ ಗುರು, ಬ್ಲ್ಯಾಕು ಮತ್ತು ಆರೆಂಜು. ಏನು ಸೆಕ್ಸಿಯಾಗಿ ಕಾಣಿಸ್ತಿದೆ ನೋಡಿ. ಪವರ್ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಗೊತ್ತಿರೋದೇ ಆಲ್ರೆಡಿ, 199.9 ಸಿ ಸಿ ಇಂಜಿನ್ನು, ಅದಾದಮೇಲೆ 25 HP ಪವರು, ಅದಾದಮೇಲೆ 19 NM ಟಾರ್ಕು. ಅದು ಬಿಟ್ಬಿಟ್ಟು ಪವರ್ ಫಿಗರ್ಸಲ್ಲಿ ಏನೂ ಚೇಂಜ್ ಆಗಿಲ್ಲ. ಬಟ್ ನನ್ನ ಪ್ರಕಾರ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡೋಕ್ಕೋಸ್ಕರ ಇದರಲ್ಲಿ ಇದ್ದಿದ್ದು ಇದೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಇಂಜಿನ್ ಪ್ರೊಟೆಕ್ಟರ್ಸ್ ಇತ್ತು ಕೆಳಗಡೆ ಒಂದು ಆಡ್ತಾರೆ, ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಅದು ಬಿಟ್ಬಿಟ್ಟು ನಿಮಗೆ ಡ್ಯುವೆಲ್ ಚಾನಲ್ ABS ಬರುತ್ತೆ, ಮೋನೋ ಸಸ್ಪೆನ್ಷನ್ ಬರುತ್ತೆ. ಸೊ ಸಸ್ಪೆನ್ಷನ್ ಪ್ರೊಟೆಕ್ಷನ್ ಸ್ವಲ್ಪ ಚೇಂಜ್ ಆಗಿರೋ ಥರ ಕಾಣಿಸ್ತಿದೆ ಈ ಇದರಲ್ಲಿ. ಅದಾದಮೇಲೆ ಇಂಜಿನ್ನು ಫುಲ್ಲು ಎಕ್ಸ್ಪೋಸ್ಡು, ಅಂದರೆ ನಿಮಗೆ ಈಟು ಗೀಟು ಎಲ್ಲ ಇದಾಗದಿರೋ ಥರ, ಅಂದರೆ ಕಾಲಿಗೆ ಹೊಡೆದಿರೋ ಥರ ಡಿಸೈನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಲುಕ್ಕು ನಿಮಗೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಇದರಲ್ಲಿ ಹೆಡ್ ಲೈಟ್ ಆನ್ ಆಗಲ್ಲ. ಸೊ ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್ ಇನ್ ಕೆ ಟಿ ಎಮ್ ಆರ್ ಸಿ ಸೀರೀಸಲ್ಲಿ ಇವಾಗಿರೋದು ಅಟ್ ಪ್ರೆಸೆಂಟ್ ಅಂದರೆ ಈ ಹೆಡ್ ಲೈಟು. ಈ ಹೆಡ್ ಲೈಟ್ನ ಯಾಕೋ ಜನ ಇಷ್ಟಪಡ್ತಾ ಇಲ್ಲ ಅಂದರೆ, ಓಲ್ಡ್ ಕೆ ಟಿ ಎಮ್ ಲುಕ್ ಇತ್ತು ಅಲ್ವಾ, ದ ಅಗ್ರೆಸಿವ್ ಲುಕ್ಕು BS3 BS4ದು, ಅದಕ್ಕೆ ಅಭ್ಯಾಸ ಆಗಿಬಿಟ್ಟು ಈಗ ಲುಕ್ಕಿಗೆ ಜನ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಟೈಮ್ ತಗೊಂತಾರೆ. ಸೊ ನನ್ನ ಪ್ರಕಾರ ಆಲ್ರೆಡಿ ಟೈಮ್ ಆಗೋಯಿತು. ಬಟ್ ಇವಾಗ ಆರ್ ಸಿ ಈ ಡಿಸೈನ್ ಬಂದಮೇಲೆ ಇದ್ರ ಸೇಲ್ಸು ತುಂಬ ಕಮ್ಮಿ ಆಯಿತು ಅನಿಸುತ್ತೆ. ಬಟ್ ಪರ್ಫಾರ್ಮೆನ್ಸ್ ವೈಸು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಗಾಡಿನ. ಸೊ BS3ಅಲ್ಲಿ ಏನು ರಾ ಪವರ್ ಇತ್ತು ಅದನ್ನು ತಲೆಯಲ್ಲಿ ಇಟ್ಕೊಂಡು, ಸೊ ವಿತ್ ಇಂಡಿಯನ್ ನಾಮ್ಸ್, ಏನಪ್ಪ BS6 BS7 ಮಾಡಬೇಕಲ್ವ ಅವರು ಕಂಪ್ನಿಯವ್ರು. ಸೊ ಅದಕ್ಕೋಸ್ಕರ ಚೇಂಜ್ ಆಗಿರೋದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಕಂಪ್ನಿಯವ್ರು ಹಂಗೆಲ್ಲ ಅವರ ಬ್ರ್ಯಾಂಡ್ನ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಸೊ ಈ ಹೆಡ್ ಲೈಟ್ ಬಂದುಬಿಟ್ಟು ಚೇಂಜ್ ಆಗಿರೋ ಪರ್ಪಸ್ ಬಂದೇನೆ ಅದು. ಸೊ ಇಂಡಿಯನ್ ನಾಮ್ಸ್ ಪ್ರಕಾರ ಹೆಡ್ ಲೈಟ್ಸು ಇದೇ ಥರ ಇರಬೇಕು, ಅಂದರೆ ಇವಾಗ LED ಲೈಟ್ಸ್ ಬೇಕು, ಡೇ ಲೈಟ್ ಕೂಡ ಆನ್ ಆಗಿರೋ ಥರ, ಅಂದರೆ ಫಾರಿನಲ್ ಥರ ಅಂತ ಹೇಳ್ಬಿಟ್ಟು. ಸೊ ಆ ಡಿಸೈನ್ ಹೋದ್ಮೇಲೆ ಹೆಡ್ ಲೈಟ್ ಈ ಥರ ಆಗಿದ್ದು ಬಿಟ್ಟರೆ, ಸೊ ಕಂಪ್ನಿಯವರೇ ಬೇಕು ಬೇಕು ಅಂತ ಚೇಂಜ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಸೊ ವೈಸರ್ ನೋಡ್ತಿರ್ಬೋದು, ಆಲ್ಮೋಸ್ಟ್ ಎರಡು ಸೇಮ್ ವೈಸರ್ ಅಲ್ಲಿರೋದು, ಮತ್ತು ಇದನ್ನು ಇರಿಡಿಯಂ ವೈಸರ್ ಥರ, ಅಂದರೆ ಸ್ವಲ್ಪ ಟಿಂಟೆಡ್ಡು ವಿತ್ ರೈನ್ಬೋ ಕಲರ್ಸ್ ಥರ ಬರುತ್ತೆ. ಅದು ಬಿಟ್ಟರೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಬರುತ್ತೆ ಇಲ್ಲೇ. ಸೊ ಇದರಲ್ಲೂ LED ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ಗೆ. ಅದಾದಮೇಲೆ ನಂಬರ್ ಪ್ಲೇಟ್ ನಾರ್ಮಲ್ ಆ್ಯಸ್ ಯೂಶ್ವಲ್ ಇಲ್ಲೇ ಬರುತ್ತೆ. ಅದಾದಮೇಲೆ USD ಫೋಕ್ಸ್ ಬರುತ್ತೆ 43 mmದು, ಅದೆಲ್ಲ ಗೊತ್ತಿರೋದೇನೆ. ಸೊ ಮುಂದೆನೂ ABS, ಹಿಂದೆನೂ ABS, ಅಲಾಯ್ ವೀಲ್ಸು. ಅದಾದಮೇಲೆ ಇಲ್ಲಿ ಇಂಜಿನ್ ಪ್ರೊಟೆಕ್ಟರು ಇದು BS4 ಇಂದನೂ ಇದೆ. ಸೊ ಇದೇ ಥರ ಇದೆ, ಇದರಿಂದ ಗಾಡಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನನಗೆ ಇಷ್ಟ ಆಗಿದ್ದು ಈ ಸೈಡಲ್ಲಿ ಇದು ಗುರು, ಬ್ಲ್ಯಾಕ್ ಮತ್ತು ಆರೆಂಜ್, ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ ಗಾಡಿ ಮಾತ್ರ. ಅದಾದಮೇಲೆ ಸೀಟು ಸ್ವಲ್ಪ ಸಾಫ್ಟ್ ಮಾಡಿದ್ದಾರೆ ಇವಾಗ, ಸೊ ಲಾಂಗ್ ಎಲ್ಲ ಹೋಗೋ ಥರ. ಅದಾದಮೇಲೆ ಈ ಲುಕ್ಕಿಂದನೂ ದ ಆರ್ ಸಿ ಕಂಪ್ಲೀಟ್ಲಿ ದ ಲವೆಬಲ್ ಸ್ಪೋರ್ಟ್ಸ್ ಬೈಕ್ ಇಂಡಿಯಾಗೆ ಹೆಂಗಿರಬೇಕು ಆ ಥರ ಸಕ್ಕತ್ತಾಗೇ ಐತೆ. ಬ್ಯಾಕ್ ಲುಕ್ ಬಗ್ಗೆ ಕೇಳಲೇಬೇಡಿ ಆರ್ ಸಿದು, ಈ ಟೇಲ್ ಟೈಡಿ ತೆಗೆದ್ಬಿಟ್ಟು ಈ ಟೈರ್ ಹಗ್ಗರ್ ತೆಗೆದ್ರೆ ಮಾತ್ರ ಕ್ರೇಜಿ. ಈ ಥರ ಕೆ ಟಿ ಎಮ್ ಹೊಡ್ದಂಗೆ ಗೊತ್ತಾ, ಫುಲ್ಲು ಶಾರ್ಪಾಗಿರುತ್ತೆ ಗಾಡಿ, ಮತ್ತು ನೀಟಾಗಿ ಫಿನಿಷಿಂಗ್ ಕೊಟ್ಟಿರ್ತಾರೆ, ಈ ಚಾರ್ಸಿ ಎಲ್ಲ ವಿಸಿಬಲ್ ಆಗಿ ಸಕ್ಕತ್ತಾಗಿದೆ ನೋಡಿ. ಇಲ್ಲಿನೂ ರೆಡಿ ಟು ರೇಸ್ ಅಂತ ಸ್ಟಿಕ್ಕರ್ಸ್ ಹಾಕಿದ್ದಾರೆ, ಇಲ್ಲಿ ಆರೆಂಜು. ಅದಾದಮೇಲೆ ಇದು ಈ ಬ್ಲ್ಯಾಕು ಮತ್ತು ವೈಟು, ಇದನ್ನು ಗಾಡಿನ ಸ್ಪೆಷಲ್ ಮಾಡಿರೋದು.
ಸೊ ಇದು ಈ ಕಲರ್ ಚೇಂಜ್ ಮಾಡಿದ್ಮೇಲೆ ಗಾಡಿ ಸೇಲ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ರೋಡ್ ಪ್ರೆಸೆನ್ಸ್ ಇದೆ ಈ ಗಾಡಿಗೆ ಕಂಪೇರ್ ಟು ದಟ್. ನೀವು ನೋಡ್ತಿರ್ಬೋದು ಆ ಗಾಡಿಯಲ್ಲಿ ಫುಲ್ಲಿ ಆರೆಂಜು. ಸೊ ಏನು ಮಾಡಿದ್ದಾರೆ, ಆರೆಂಜ್ ಇದ್ದಿದ್ದನ್ನೆಲ್ಲ ಬ್ಲ್ಯಾಕು, ಬ್ಲ್ಯಾಕ್ ಇದ್ದಿದ್ದನ್ನೆಲ್ಲ ಆರೆಂಜು, ಆ ಥರ ಮಾಡಿದ್ದಾರೆ ಈ ಗಾಡಿಯಲ್ಲಿ. ಸೊ ನನಗೇನೋ ಇಷ್ಟ ಆಯಿತು ಗಾಡಿ, ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರಾದರೂ ಆರ್ ಸಿ ಫ್ಯಾನ್ಸ್ ಇದ್ದರೆ ನೀವು ಹೆಡ್ ಲೈಟ್ ಏನಾದರೂ ಮಾಡ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಸೊ ಏನೇನೋ ಮಾಡಿಫೈ ಮಾಡ್ತಿದ್ದಾರಂತೆ ಇವಾಗ, ಹೆಡ್ ಲೈಟ್ ಕೂಡ ಮಾಡಿಫೈ ಮಾಡ್ಬೋದು ಮನ್ಸು ಮಾಡಿದ್ರೆ. ಸೊ ಮಾಡಿಫಿಕೇಶನ್ ಸೆಂಟರ್ಸಿಗೆ ಏನು ಬರೋಣ ಇವಾಗ. ಆದಷ್ಟು ಆರ್ ಸಿ ಫ್ಯಾನ್ಸ್ ಯಾರೇನಿದ್ದೀರಾ ಈ ಕಲರ್ನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಬರೋದಿಲ್ಲ, ಸೊ ನಾರ್ಮಲ್ ಡಿಸ್ಪ್ಲೇನೇ ಬರುತ್ತೆ. ಅಂದರೆ ನಾರ್ಮಲ್ ಎಲ್ ಸಿ ಡಿ ಡಿಸ್ಪ್ಲೇ ಇದೆಯಲ್ಲ ಅದೇ ಬರುತ್ತೆ. ಅದಾದಮೇಲೆ ಕ್ವಿಕ್ ಶಿಫ್ಟರ್ ಇಲ್ಲ, ಡ್ಯುವೆಲ್ ಚಾನಲ್ ಎ ಬಿ ಎಸ್ ಬರುತ್ತೆ, ಮತ್ತು ಸ್ಲಿಪ್ಪರ್ ಕ್ಲಚ್ ಬರುತ್ತೆ, ಮತ್ತು ಇನ್ನೇನಿದೆ. ಸೊ ಎಲೆಕ್ಟ್ರಾನಿಕ್ ಫೀಚರ್ಸ್ ಬಗ್ಗೆ ನಿಮಗೆ ಏನು ಚೇಂಜ್ ಆಗಿಲ್ಲ, ಸೊ ಪ್ರೀವಿಯಸ್ ಮಾಡೆಲ್ಗೂ ಈ ಮಾಡೆಲ್ಗೂ. ಸೊ ಸೌಂಡ್ ಕೇಳಿಸ್ಬಿಡೋಣ ಒಂದ್ಸಲ, ಸೌಂಡ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಹೆಡ್ ಲೈಟು ಕೂಡ ತೋರಿಸೋಣ ಅಂತ ಇದ್ದೆ, ಬಟ್ ಹೆಡ್ ಲೈಟು ಕನೆಕ್ಟ್ ಆಗಿಲ್ಲ. ಸೊ ಗಾಡಿ ಡಿಸ್ಪ್ಲೇ ಫೀಸ್ ಅಲ್ವಾ, ಅದಕ್ಕೋಸ್ಕರ ತೆಗೆದಿಟ್ಟಿದ್ದಾರೆ. ನೀವು ಸೌಂಡ್ ಕೇಳಿಸ್ಕೋಬೋದು. ಸೊ ಇಂಜಿನ್ ಸ್ಮೂತಾಗೈತೆ ಗುರು, ಏನು ಸ್ಮೂತಾಗಿ ಅನಿಸ್ತಿದೆ ಗೊತ್ತಾ. ಅದಾದಮೇಲೆ ಇಲ್ಲಿ ಮ್ಯಾಟ್ ಆ್ಯಡ್ ಮಾಡಿರೋದ್ರಿಂದ ಸೊ ಟ್ಯಾಂಕ್ ಸ್ಕ್ರ್ಯಾಚ್ ಆಗೋದು, ಅದಾದಮೇಲೆ ಇದು ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನೀಟಾಗಿ ಕಟ್ ಆ್ಯಂಡ್ ಫಿನಿಶು ಸಖತ್ತಾಗೈತೆ ಗಾಡಿದು. ಅದಾದಮೇಲೆ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ 2,80,000 ಏನೋ ಆಗುತ್ತೆ ಗುರು, ನಿಯರ್ಲಿ 3 lakhs. ಬಟ್ 400 cc 3 lakhs ಸಿಗುತ್ತೆ ಇವಾಗ ಟ್ರಿಯಂಪು ಅದು ಇದು ಎಲ್ಲ. ಬಟ್ ಈ ಆರ್ ಸಿ ಫ್ಯಾನ್ಸ್ಗೆ ಅಂದರೆ ಈ ಆರ್ ಸಿ ಕೊಡೋ ಫೀಲ್ ಇದೆಯಲ್ಲ, ಅದನ್ನೆಲ್ಲ ಈ 400 cc ಗಾಡಿಗಳು ಕೊಡೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತವೆ, ಅವೆಲ್ಲ ಬೇರೆ ಕ್ಯಾಟಗರಿ. ಸೊ ಇದು ಬಂದ್ಬಿಟ್ಟು ಪಕ್ಕ ಇಂಡಿಯಾಗೆ ಸ್ಪೋರ್ಟ್ಸ್ ಬೈಕ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕೆ ಟಿ ಎಮ್ಮು. ಸೊ ಅವ್ರ ಗಾಡಿ ಬಗ್ಗೆ ಮಾತಾಡಬೇಕಾ, ಸೊ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಆದರೆ ಟೆಸ್ಟ್ ರೈಡ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋಗೆ ಇಷ್ಟೇ. ಯಾರ್ಯಾರಿಗೆ ಈ ಕಲರ್ ಇಷ್ಟ ಆಯಿತು, ಯಾರ್ಯಾರಿಗೆ ಈ ಕಲರ್ ಇಷ್ಟ ಆಗಿಲ್ಲ, ಇನ್ನೂ ಏನೇನು ಚೇಂಜ್ ಬೇಕಿತ್ತು ಈ ಗಾಡಿಯಲ್ಲಿ ಅಂತ ಯಾರಿಗಾರು ಇದ್ದರೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಂಪ್ನಿಯವ್ರಿಗೆ ರಿವ್ಯೂ ಕೊಡೋಣ. ಸೊ ಇದೆಲ್ಲ ಚೇಂಜ್ ಮಾಡ್ರಪ್ಪ, ನಮ್ಮ ಬಾಯ್ಸ್ಗೆಲ್ಲ ಇದು ಬೇಕಂತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.